ಗಂಡಸರು ಕೊಡ್ಬೇಕು, ಕಡ್ಡಾಯವಾಗಿ ಕೊಡ್ಬೇಕು. ಅದ್ರ ಬಗ್ಗೆ ನಾನು ಬಹಳ ಪರವಾಗಿದ್ದೇನೆ, ಬೇರೆ ಮಾತಿಲ್ಲ. ಮತ್ತು ಈಗಾಗಲೇ ನೀವು 3000 2000 ಈ ನಿರುದ್ಯೋಗಿಗಳಿಗೆ ಕೊಡ್ತಾ ಇದ್ದೀರಿ. ನನಗೆ ಅನಿಸ್ತದೆ, ಏನು ನೀವು 3000 ರೂಪಾಯಿ ಕೊಟ್ಟು ಅವ್ರನ್ನ ನೀವು ಹಾಗೆ ಅಂತಂದ್ರೆ ಅವರು ಪದವೀಧರನ್ನಾಗಿ ಅಥವಾ ಎರಡನೇ ಪದವಿಗೆ ತೆಗೆದುಕೊಂಡು ಇನ್ನೂ ಹಳ್ಳಿನೇ ಕೂತಿದ್ದಾರೆ ಸಾವಿರಾರು ಜನ. ನೀವು ಮೊದಲು ಉದ್ಯೋಗ ಕೊಡಿ, ಉದ್ಯೋಗ 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 ನೀವು ಕೊಡಬೇಕು. ಉದ್ಯೋಗ ನೀವು ಕೊಡದೆ ಇದ್ರೆ ನೀವೇನೇ ದುಡ್ಡು ಕೊಟ್ಟರು ಅದಕ್ಕೆ ಇರ್ಬರಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ಕೊಡಬೇಕು. ಈಗಾಗಲೇ ಏಳನೇ ವೇತನ ಆಯೋಗ ನಿನ್ನೆ ಬಹುಶಃ ಹೇಳಿದ್ದಾರೆ ಎಷ್ಟು ಸುಮಾರು 2.5 ಲಕ್ಷ ಖಾಲಿ ಹುದ್ದೆ ಇದೆ. 2.5 ಲಕ್ಷದ ಮೇಲೆ ಖಾಲಿ ಹುದ್ದೆ ಇದೆ, ಮತ್ತೆ ಹುದ್ದೆ ತೆಗೆದುಕೊಳ್ಬೇಕಾಗಿದೆ. ಇದೆಲ್ಲ ನೋಡಿದ್ರೆ ಸುಮಾರು 10 ಲಕ್ಷ ಜನರನ್ನ ನಾವು ಇವತ್ತು ಸರ್ಕಾರ ವಿವಿಧ ಇಲಾಖೆಗಳಿಗೆ ಹುದ್ದೆಯಲ್ಲಿ ಮಾಡ್ಕೋಬಹುದು. ಅದರಿಂದ 3000 ರೂಪಾಯಿ ಕೊಟ್ಟು ಅವ್ರನ್ನ ಮನೆಯಲ್ಲೇ ಕೂರಿಸಿ ಅವ್ರನ್ನ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ನಾಳೆ ಅವರ ತಲೆಯಲ್ಲಿ ಏನ್ ಬರ್ಬೋದು? ಓದಿರೋ ತಲೆಯಲ್ಲಿ ಬರ್ಬೇಕಿರ ತಲೆಯಲ್ಲಿ ನಮ್ಮ ಮನೆ ಬರಬೇಕು ಅಂತ ನಮ್ಮ 3000 ರೂಪಾಯಿ ಕೊಡ್ತಾರೆ. ಯಾವ ರೀತಿ 3000 ಯಾಕೆ ಕೊಡ್ಬೋದು? ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ ಕೊಡಿ. ಗಂಡಸರು ಕೊಡ್ಬೇಕು, ಕಡ್ಡಾಯವಾಗಿ ಕೊಡ್ಬೇಕು. ಅದ್ರ ಬಗ್ಗೆ ನಾನು ಬಹಳ ಪರವಾಗಿದ್ದೇನೆ, ಬೇರೆ ಮಾತಿಲ್ಲ. ಮತ್ತು ಈಗಾಗಲೇ ನೀವು 3000 2000 ಈ ನಿರುದ್ಯೋಗಿಗಳಿಗೆ ಕೊಡ್ತಾ ಇದ್ದೀರಿ. ನನಗೆ ಅನಿಸ್ತದೆ, ಏನು ನೀವು 3000 ರೂಪಾಯಿ ಕೊಟ್ಟು ಅವ್ರನ್ನ ನೀವು ಹಾಗೆ ಅಂತಂದ್ರೆ ಅವರು ಪದವೀಧರನ್ನಾಗಿ ಅಥವಾ ಎರಡನೇ ಪದವಿಗೆ ತೆಗೆದುಕೊಂಡು ಇನ್ನೂ ಹಳ್ಳಿನೇ ಕೂತಿದ್ದಾರೆ ಸಾವಿರಾರು ಜನ. ನೀವು ಮೊದಲು ಉದ್ಯೋಗ ಕೊಡಿ, ಉದ್ಯೋಗ 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 ನೀವು ಕೊಡಬೇಕು. ಉದ್ಯೋಗ ನೀವು ಕೊಡದೆ ಇದ್ರೆ ನೀವೇನೇ ದುಡ್ಡು ಕೊಟ್ಟರು ಅದಕ್ಕೆ ಇರ್ಬರಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ಕೊಡಬೇಕು. ಈಗಾಗಲೇ ಏಳನೇ ವೇತನ ಆಯೋಗ ನಿನ್ನೆ ಬಹುಶಃ ಹೇಳಿದ್ದಾರೆ ಎಷ್ಟು ಸುಮಾರು 2.5 ಲಕ್ಷ ಖಾಲಿ ಹುದ್ದೆ ಇದೆ. 2.5 ಲಕ್ಷದ ಮೇಲೆ ಖಾಲಿ ಹುದ್ದೆ ಇದೆ, ಮತ್ತೆ ಹುದ್ದೆ ತೆಗೆದುಕೊಳ್ಬೇಕಾಗಿದೆ. ಇದೆಲ್ಲ ನೋಡಿದ್ರೆ ಸುಮಾರು 10 ಲಕ್ಷ ಜನರನ್ನ ನಾವು ಇವತ್ತು ಸರ್ಕಾರ ವಿವಿಧ ಇಲಾಖೆಗಳಿಗೆ ಹುದ್ದೆಯಲ್ಲಿ ಮಾಡ್ಕೋಬಹುದು. ಅದರಿಂದ 3000 ರೂಪಾಯಿ ಕೊಟ್ಟು ಅವ್ರನ್ನ ಮನೆಯಲ್ಲೇ ಕೂರಿಸಿ ಅವ್ರನ್ನ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ನಾಳೆ ಅವರ ತಲೆಯಲ್ಲಿ ಏನ್ ಬರ್ಬೋದು? ಓದಿರೋ ತಲೆಯಲ್ಲಿ ಬರ್ಬೇಕಿರೋ ತಲೆಯಲ್ಲಿ ನಮ್ಮ ಮನೆ ಬರಬೇಕು ಅಂತ ನಮ್ಗೆ 3000 ರೂಪಾಯಿ ಕೊಡ್ತಾರೆ. ಯಾವ ರೀತಿ 3000 ಯಾಕೆ ಕೊಡ್ಬೋದು? ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ ಕೊಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.